ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಹಿಂದಿನ ಹಲವಾರು ತಿಂಗಳುಗಳಿಂದ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದೇ ರೀತಿ ಇನ್ಸ್ಟಾಗ್ರಾಮ್ ಕೂಡ ಮೆಸೇಜ್ ಮಾಡಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಕರ್ನಾಟಕ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳ ಪುನರಾರಂಭ ಯಾವಾಗಿನಿಂದ ಮಾಡಲಾಗುತ್ತೆ ಅಂತ. ಇದರ ಬಗ್ಗೆ ನಮ್ಮ ಶಿಕ್ಷಣ ಇಲಾಖೆಯವರು ಅಥವಾ ಕರ್ನಾಟಕ ರಾಜ್ಯ ಸರ್ಕಾರದವರು ಒಂದು ನೋಟಿಫಿಕೇಶನ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿರುವಂತಹ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದೇವೆ. ವಿಡಿಯೋದಲ್ಲಿ ಹೇಳ್ತಾ ಇನ್ಫಾರ್ಮೇಷನ್ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ವಿಡಿಯೋನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಪ್ಪದೆ ಲೈಕ್ ಮಾಡಿದ್ದೀರಾ ಅಂತ ಅಂದುಕೊಂಡಿದ್ದೇನೆ. ಅದೇ ರೀತಿ ಈ ಒಂದು ಶಾಲಾ ಕಾಲೇಜುಗಳ ಪುನರಾರಂಭ ಏನಿದೆ ಅದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿ, ಈಗ ವಿಡಿಯೋವನ್ನು ಪ್ರಾರಂಭಿಸೋಣ. ವಿಷಯ ಏನು ಅಂತಂದರೆ, 2020 ಮತ್ತು 2021 ಶೈಕ್ಷಣಿಕ ಸಾಲು ಏನಿದೆ ಅದಕ್ಕೆ ಶಾಲಾ ಕಾಲೇಜುಗಳ ಪುನರಾರಂಭ ಏನಿದೆ ಅದರ ಬಗ್ಗೆ ಇಂದು ಅಂತ ಹೇಳಿದರೆ ನವೆಂಬರ್ 23ರಂದು ಒಂದು ಸಭೆಯನ್ನು ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಯಡಿಯೂರಪ್ಪನವರು ವಹಿಸಿರ್ತಾರೆ. ನಂತರ ಈ ಒಂದು ಸಭೆ ಏನಿದೆ ಅದನ್ನು ನವೆಂಬರ್ 23 ಅಂದರೆ ಇಂದು ಮಧ್ಯಾಹ್ನ 12 ಗಂಟೆಗೆ ನಡೆಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ನಂತರ ಈ ಒಂದು ಸಭೆಯನ್ನು ನಡೆಸೋದರ ಕುರಿತಾಗಿ ನೀಡಿರುವಂಥ ನೋಟಿಫಿಕೇಷನ್ ಏನಿದೆ ಅದನ್ನು ನಾವು ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಎಜುಕೇರ್ ಕರ್ನಾಟಕ ಅಲ್ಲಿ ಶೇರ್ ಮಾಡಿದ್ದೇವೆ. ತಪ್ಪದೇ ಫಾಲೋ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಟಾಪ್ ಕಮೆಂಟ್ ಬಾಕ್ಸಲ್ಲಿ ನೀಡಿರ್ತೇವೆ. ನಂತರ ಈ ಒಂದು ಸಭೆಯಲ್ಲಿ ಈಗಾಗಲೇ ಹೇಳಿರುವಂತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಯಡಿಯೂರಪ್ಪನವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅದೇ ರೀತಿ ಶಿಕ್ಷಣ ಇಲಾಖೆಯ ಗಣ್ಯರು ಇರ್ತಾರೆ. ಅದೇ ರೀತಿ ಆರೋಗ್ಯ ಇಲಾಖೆಯ ಗಣ್ಯರು ಇರ್ತಾರೆ. ಹಾಗೆ ಶಿಕ್ಷಣ ತಜ್ಞರು ಇರ್ತಾರೆ. ಅಥವಾ ಈ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಯಾವ್ಯಾವ ಅಧಿಕಾರಿಗಳ ಅವಶ್ಯಕತೆ ಇರುತ್ತೆ ಅವರೆಲ್ಲರೂ ಕೂಡ, ಅಥವಾ ಈ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಯಾವ್ಯಾವ ಅಧಿಕಾರಿಗಳು ಬೇಕಾಗಿರ್ತಾರೆ ಆ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ. ನಂತರ ಮುಂದಿನ ದಿನಗಳಲ್ಲಿ ಅಥವಾ ಹಿಂದೆ ಆಗಿರಬಹುದು ಇದರ ಬಗ್ಗೆ ಏನು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಸರ್ಕಾರದಿಂದ ಅಥವಾ ಶಿಕ್ಷಣ ಇಲಾಖೆಯಿಂದ ಅಧಿಕೃತ ಮಾಹಿತಿಯನ್ನು ಅದನ್ನು ಕೂಡ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ನಂತರ ಈ ಮಾಹಿತಿನ ನಿಮ್ಮ ಆದಷ್ಟು ಗೆಳೆಯರಿಗೆ ಶೇರ್ ಮಾಡಿ. ನಂತರ ಈಗಾಗಲೇ ಹೇಳಿದ ಇನ್ಸ್ಟಾಗ್ರಾಮ್ ಐಡಿಯ ಲಿಂಕನ್ನು, ನೋಟಿಫಿಕೇಶನ್ ಅಪ್ಲೋಡ್ ಮಾಡಿರುವಂಥ ಇನ್ಸ್ಟಾಗ್ರಾಮ್ ಐಡಿಯ ಲಿಂಕನ್ನು ಅದನ್ನು ಚೆಕ್ ಮಾಡಿ, ಲಿಂಕನ್ನು ಈಗಾಗಲೇ ಹೇಳ್ತಿ ಡಿಸ್ಕ್ರಿಪ್ಷನ್ ಅದರ ಟಾಪ್ ಕಮೆಂಟ್ ಬಾಕ್ಸಲ್ಲಿ ನೀಡುತ್ತಾರೆ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್, ವಂದೇ ಮಾತರಂ. ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ಜೈ ಹಿಂದ್ ವಂದೇ ಮಾತರಂ ಕೂಡ ಕಮೆಂಟ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.